ಸಖತ್ ಮೈಸಿನಲ್ಲಿ ನಾವಿವತ್ತು ನೋಡೋಣ 2017 ಟರ್ಕಿಶ್ ಫಿಲ್ಮ್ ಐಲಾ ದ ಡಾಟರ್ ಆಫ್ ವಾರ್ ಮೂವಿಯನ್ನ. ಇದೊಂದು ಸತ್ಯ ಘಟನೆ ಆಧಾರಿತ ಚಿತ್ರ, ತುಂಬಾ ಬ್ಯೂಟಿಫುಲ್ ಆದಂತಹ ಚಿತ್ರವೂ ಕೂಡ. ಸೊ ಹಾಗಾಗಿ ವಿಡಿಯೋವನ್ನ ಕೊನೆವರೆಗೂ ನೋಡಿ ಅಂತ ಹೇಳ್ತಾ ಕಥೆಯೊಳಕ್ಕೆ ಹೋಗೋಣ. ಈ ಕತೆ ಸುಲೇಮಾನ್ ಹೆಸರಿನ ಟರ್ಕಿಶ್ ಸೈನಿಕನದ್ದು. ಯುದ್ಧದ ಸಂದರ್ಭದಲ್ಲಿ ಅವನಿಗೊಂದು ಮುದ್ದಾದ ಕೊರಿಯನ್ ಮಗು ಸಿಗ್ತಾಳೆ, ಆತ ಅವಳನ್ನೇ ತನ್ನ ಮಗಳು ಅಂತ ಭಾವಿಸತೊಡಗ್ತಾನೆ. 1950 ಕಾಲಘಟ್ಟದ ಸೌತ್ ಕೊರಿಯಾದಲ್ಲಿ ಈ ಸಿನಿಮಾದ ಕತೆ ಶುರುವಾಗುತ್ತೆ. ಅಲ್ಲಿ ಸಿಯೋಲ್ ಹೆಸರಿನ ಹುಡುಗಿ ತನ್ನ ತಂದೆ ತಾಯಿಯೊಂದಿಗೆ ಅಲ್ಲಿನ ಒಂದು ವಿಲೇಜ್ ನಲ್ಲಿ ವಾಸ ಮಾಡ್ತಾ ಇರ್ತಾಳೆ. ಅಚಾನಕ್ ಆಗಿ ಹಲವಾರು ವಾರ್ ಪ್ಲೇನ್ ಗಳು ಆ ಹಳ್ಳಿಯ ಮೇಲೆ ಅಟ್ಯಾಕ್ ಮಾಡಿ ಆ ಹಳ್ಳಿಯನ್ನ ಧ್ವಂಸ ಮಾಡ್ತವೆ. ನಾರ್ತ್ ಕೊರಿಯಾದ ಸೈನಿಕರು ಅಲ್ಲಿಗೆ ಬಂದು ವಿಲೇಜರ್ಸ್ ಅನ್ನ ಬಂಧಿಸ್ತಾರೆ. ಚಿಕ್ಕ ಹುಡುಗಿ ಸಿಯೋಲ್ ಅನ್ನ ಬಚಾವ್ ಮಾಡೋದಕ್ಕೋಸ್ಕರ ಅವಳ ಮದರ್ ಒಂದು ಪ್ಲೇಸ್ ನಲ್ಲಿ ಅವಳನ್ನ ಬಚ್ಚಿಟ್ಟು ಅಲ್ಲಿಂದ ಹೋಗ್ತಾಳೆ. ಆ ಸೈನಿಕರು ಸಿಯೋಲ್ನ ತಂದೆ ತಾಯಿಯ ಜೊತೆಗೆ ಆ ವಿಲೇಜ್ ನಲ್ಲಿದ್ದವರೆಲ್ಲರನ್ನೂ ಕೂಡ ಕೊಂದು ಹಾಕ್ತಾರೆ. ಮತ್ತೊಂದು ಕಡೆ ನಾವು ಟರ್ಕಿಯಲ್ಲಿ ಇರುವಂತಹ ಸುಲೇಮಾನ್ ಅನ್ನೋ ವ್ಯಕ್ತಿಯನ್ನ ನೋಡ್ತೇವೆ. ಆತ ತನ್ನ ಫ್ರೆಂಡ್ಸ್ ನ ಜೊತೆ ಸುತ್ತಾಡಕ್ಕೆ ಅಂತ ಹೊರಕ್ಕೆ ಹೊರಟಿರ್ತಾನೆ. ಆಗ ಅಲ್ಲಿ ಅವನಿಗೆ ಸುಂದರವಾದ ಯುವತಿ ನುರಾನ್ ಕಾಣಿಸ್ತಾಳೆ. ಪರಸ್ಪರ ಕಲಿಯುತ್ತವೆ, ಮಾತಾಡಿಕೊಳ್ತವೆ. ಇವರೆಲ್ಲವೂ ಅವನಲ್ಲೇ ಇವಳಿಲ್ಲೇ ಅಂತ ನಡೀತಾ ಇರಬೇಕಾದ್ರೆ ನಾರ್ತ್ ಕೊರಿಯಾ ಸೌತ್ ಕೊರಿಯಾ ನಡುವೆ ಜೋರಾದ ಯುದ್ಧ ಶುರುವಾಗುತ್ತೆ. ನೈಟ್ ಆತ ನುರಾನ್ಲನ್ನ ಮೀಟ್ ಆಗ್ತಾನೆ. ನಾನು ಯುದ್ಧಕ್ಕೆ ಹೋಗಲೇಬೇಕು ಅಂತಲೂ ಸೌತ್ ಕೊರಿಯಾ ಜನರಿಗೆ ಟರ್ಕಿಯ ಅವಶ್ಯಕತೆ ಇದೆ ಅಂತಲೂ ಹೇಳ್ತಾನೆ. ಆದ್ರೆ ಅವಳಿಗೆ ಯುದ್ಧ ಅಂದ್ರೆ ಭಯ, ಎಲ್ಲಿ ಸುಲೇಮಾನ್ನ ಕಳೆದುಕೊಳ್ತೀನೋ ಏನೋ ಅಂತ. ಸುಲೇಮಾನ್ ಇಸ್ತಾಂಬುಲ್ ನಲ್ಲಿ ಇರುವಂತಹ ತನ್ನ ತಂದೆ ತಾಯಿಗೂ ಕೂಡ ಟೆಲಿಗ್ರಾಮ್ ಮೂಲಕ ಯುದ್ಧದ ವಿಷಯವನ್ನ ತಿಳಿಸ್ತಾನೆ. ಇನ್ನು ಸುಲೇಮಾನ್ ಸೈನಿಕನಾದ್ರೂ ಸಾಫ್ಟ್ ಪರ್ಸನ್, ಆತ ಯಾರನ್ನು ಕೂಡ ಕೊಲ್ಲೋಕೆ ಇಷ್ಟಪಡಲ್ಲ. ಆತ ಅಹಿಂಸೆ ಮತ್ತು ಶಾಂತಿಯಲ್ಲಿ ವಿಶ್ವಾಸವಿಟ್ಟವನು. ಇವನನ್ನ ನೋಡಿದ್ರೆ ಅವನ ಸುಪೀರಿಯರ್ ಗೆ ಕನ್ಫ್ಯೂಷನ್, ಇಂತಹ ವ್ಯಕ್ತಿ ಯುದ್ಧದಲ್ಲಿ ತನ್ನನ್ನು ತಾನು ಹೇಗೆ ಕಾಪಾಡಿಕೊಳ್ತಾನೋ ಏನೋ ಅಂತ. ಸೈನಿಕ ದಳಕ್ಕೆ ಸೇರ್ಕೊಂಡ ನಂತರ ಅವರಿಗೆ ಹೇಳಲಾಗುತ್ತೆ, ಸೌತ್ ಕೊರಿಯಾ ಮೇಲೆ ನಾರ್ತ್ ಕೊರಿಯಾ ಅಟ್ಯಾಕ್ ಮಾಡಿ ಧ್ವಂಸ ಮಾಡ್ತಾ ಇದೆ, ಹಾಗಾಗಿ ನಾವು ಅವರಿಗೆ ಸಹಾಯ ಮಾಡೋದಕ್ಕೋಸ್ಕರ ಬಾರ್ಡರ್ ನಲ್ಲಿ ಹೋರಾಡಬೇಕಾಗುತ್ತೆ ಅಂತ ಹೇಳ್ತಾರೆ. ಟರ್ಕಿಶ್ ಸೈನಿಕರೆಲ್ಲರೂ ಕೂಡ ಕೊರಿಯಾ ಜನರ ಪರಿಸ್ಥಿತಿ ನೋಡಿ ಮುರುಕ ಪಡ್ತಾರೆ. ವಾರ್ಫೀಲ್ಡ್ ನಲ್ಲಿ ಇವರ ಸುಪೀರಿಯರ್ ಇವರನ್ನ ಮೀಟ್ ಮಾಡಿ ಇನ್ಸ್ಟ್ರಕ್ಷನ್ಸ್ ಅನ್ನ ಕೊಡ್ತಾ ಇರ್ತಾನೆ. ಅಷ್ಟರಲ್ಲಿ ಪ್ಲೇನ್ ಅಟ್ಯಾಕ್ ಆಗುತ್ತೆ. ಇವರ ಕಮ್ಯುನಿಕೇಶನ್ ಎಲ್ಲವೂ ಕೂಡ ಸಡನ್ ಆಗಿ ಬಂದಾಗುತ್ತೆ. ಇದರಿಂದಾಗಿ ಹೊರಗಿನ ಜನಕ್ಕೆ ಯುದ್ಧದ ಪರಿಸ್ಥಿತಿ ಏನು ಅನ್ನೋದು ಕೂಡ ಗೊತ್ತಾಗಲ್ಲ. ನಂತರ ಸುಲೇಮಾನ್ ಟೀಮ್ ಮಿಲಿಟರಿ ಕ್ಯಾಂಪ್ ಗೆ ಹೋಗ್ತಿರಬೇಕಾದ್ರೆ ಮತ್ತೆ ಇವರ ಮೇಲೆ ಅಟ್ಯಾಕ್ ಆಗುತ್ತೆ. ಅಲ್ಲಿಂದ ಎಸ್ಕೇಪ್ ಆಗಿ ಕಾಡು ಮೇಡುಗಳಲ್ಲಿ ಅಲ್ದಾಡ್ತಾ ಧ್ವಂಸವಾಗಿ ಹೋಗಿದ್ದಂತಹ ವಿಲೇಜ್ ಅಲ್ಲಿ ನಡೀತಾ ಬರ್ತಿರ್ತಾರೆ. ಅಲ್ಲಿ ಅಳು ಶಬ್ದವೊಂದು ಕೇಳಿಸುತ್ತೆ. ಸುಲೇಮಾನ್ ಆ ಕಡೆ ನೋಡ್ತಾ ಹೋಗ್ತಾನೆ. ಆ ಅಳು ಒಂದು ಚಿಕ್ಕ ಬಾಲಕಿಯದ್ದು. ಅವಳು ಸತ್ತುವಾದ ತನ್ನ ತಾಯಿಯ ಶವದ ಬಳಿ ಕುಳಿತು ಅಳ್ತಾ ಇರ್ತಾಳೆ. ಸುಲೇಮಾನ್ಗೆ ಆ ಮಗುವನ್ನು ಅಲ್ಲೇ ಬಿಟ್ಟು ಹೋಗೋದಕ್ಕೆ ಮನಸ್ಸಾಗಲ್ಲ, ಹಾಗಾಗಿ ಅವಳನ್ನು ಎತ್ಕೊಂಡು ಬರ್ತಾನೆ. ಎಲ್ಲರೂ ಸೇಫ್ ಆಗಿ ಮಿಲಿಟರಿ ಕ್ಯಾಂಪ್ ಸೇರಿಕೊಳ್ತಾರೆ. ಅವರಿಗೆ ಆ ಬಾಲಕಿ ನಾರ್ತ್ ಕೊರಿಯನ ಸೌತ್ ಕೊರಿಯನ ಅಂತ ಗೊತ್ತಿಲ್ಲ. ನಂತರ ಅವರು ಅವಳಿಗೆ ಊಟ ಮಾಡಿಸ್ತಾರೆ. ಅನಂತರ ಸುಲೇಮಾನ್ ಅವಳಿಗೆ ಐಲಾ ಅಂತ ಹೆಸರಿಡ್ತಾನೆ. ಈ ಯುದ್ಧದಲ್ಲಿ ಚೈನಾ ನಾರ್ತ್ ಕೊರಿಯಾಗೆ ಸಾಥ್ ಕೊಡ್ತಾ ಇರುತ್ತೆ. ಇನ್ನು ಅಮೆರಿಕ ಮತ್ತು ಟರ್ಕಿ ಸೌತ್ ಕೊರಿಯಾ ಪರವಾಗಿ ನಿಂತಿರ್ತವೆ. ಆನಂತರ ಐಲಾ ಯಾವಾಗ್ಲೂ ಸುಲೇಮಾನ್ನ ಜೊತೆಗೆ ಇರ್ತಾಳೆ. ಅವಳು ಅವನನ್ನ ಟ್ರಸ್ಟ್ ಮಾಡತೊಡಗಿರ್ತಾಳೆ. ಸುಲೇಮಾನ್ ಕೂಡ ಐಲಾಳನ್ನ ಕೊರಿಯನ್ನರ ಸುಪರ್ದಿಗೆ ಒಪ್ಪಿಸದೆ, ಆರ್ಮಿಯ ಸುಪರ್ದಿಗೆ ಒಪ್ಪಿಸದೆ ತನ್ನ ಜೊತೆಯಲ್ಲೇ ಇಟ್ಕೊಳ್ತಾನೆ. ಒಂದಿನ ಗಾಡಿ ರಿಪೇರಿ ಮಾಡೋ ಟೈಮಲ್ಲಿ ನಾರ್ತ್ ಕೊರಿಯನ್ ಸೈನಿಕರು ಇವರ ಮೇಲೆ ಅಟ್ಯಾಕ್ ಮಾಡ್ತಾರೆ. ಐಲಾಗೆ ಏನಾಗಿ ಬಿಡುತ್ತೋ ಏನೋ ಅಂತ ತಿಳಿದಂತಹ ಶಾಂತಿವಾದಿ ಸೈನಿಕ ಸುಲೇಮಾನ್ ಗನ್ ತೆಗೆದು ಶೂಟ್ ಮಾಡತೊಡಗ್ತಾನೆ. ಚೈನೀಸ್ ಆರ್ಮಿ ಸುತ್ತಲೂ ಕವರ್ ಆಗುತ್ತೆ. ಆಗ ಸುಲೇಮಾನ್ ಪ್ಲಾನ್ ಮಾಡಿ ಅವರ ಮೇಲೆ ಅಟ್ಯಾಕ್ ಮಾಡ್ತಾನೆ. ಅವರ ಹತ್ತಿರಕ್ಕೆ ಬರದಂತೆ ಅವರನ್ನ ತಡಿತಾನೆ. ಅನಂತರ ಜಗತ್ತಿಗೆ ಗೊತ್ತಾಗುತ್ತೆ ವಾರ್ ಮತ್ತೆ ಆನ್ ಆಗಿದೆ ಅಂತ. ಸೀನ್ ಕಟ್ ಆದ್ರೆ ಹಾಸ್ಪಿಟಲ್ ನಲ್ಲಿ ಇದ್ದಂತ ಸುಲೇಮಾನ್ ಗೆ ಪ್ರಜ್ಞೆ ಬರುತ್ತೆ. ಮತ್ತು ಅಲ್ಲಿದ್ದವರು ಹೇಳ್ತಾರೆ, ಐಲಾ ಒಂದ್ ನಿಮಿಷ ಕೂಡ ನಿನ್ನನ್ನು ಬಿಟ್ಟಿರ್ಲಿಲ್ಲ ಅಂತ. ಪೂರಾ ರಾತ್ರಿ ಅವಳು ಅವನ ಬೆಡ್ ನ ಪಕ್ಕದಲ್ಲೇ ಕೂತಿರ್ತಾಳೆ. ಕೊರಿಯನ್ ಆರ್ಮಿ ಹೇಳುತ್ತೆ, ಟರ್ಕಿಶ್ ಸೈನಿಕರು ವಾರ್ನಲ್ಲಿ ಮಕ್ಕಳನ್ನ ಸಾಕೋದಕ್ಕಾಗಲ್ಲ ಅಂತ. ಅಂಡ್ ನೀವು ಇಲ್ಲಿವರೆಗೂ ನಮಗೆ ಮಾಡ್ತಿರೋ ಸಹಾಯಕ್ಕೆ ತುಂಬಾ ಥ್ಯಾಂಕ್ಸ್ ಅಂತ. ಅದಕ್ಕೆ ಸುಲೇಮಾನ್, ನಾನು ಐಲಾಳನ್ನ ನನ್ನ ಹತ್ರವೇ ಇಟ್ಕೊಳ್ತೀನಿ ಅಂತಾನೆ. ನಂತರ ಅವನಿಗೆ ಹೇಳ್ತಾರೆ, ಯುದ್ಧದಲ್ಲಿ ನೀನು ತೋರಿದಂತಹ ಧೈರ್ಯ ಸಾಹಸವನ್ನ ಮೆಚ್ಚಿ ನಿನಗೆ ಆರ್ಮಿ ಮೆಡಲ್ ಕೊಡಲಾಗುತ್ತೆ ಅಂತ ಹೇಳ್ತಾರೆ. ಆದ್ರೆ ಆ ಸೆರೆಮನೆಗೆ ಐಲಾಳನ್ನ ಕರ್ಕೊಂಡು ಬರೋಹಾಗಿಲ್ಲ ಅಂತಲೂ ಹೇಳ್ತಾರೆ. ಹೀಗಾಗಿ ಸುಲೇಮಾನ್ ಐಲಾಳನ್ನ ಸಾದಿಕ್ ಹತ್ರ ಬಿಟ್ಟು ಹೋಗ್ತಾನೆ. ಆದ್ರೆ ಐಲಾ ಸುಲೇಮಾನ್ ನನ್ನ ಫಾಲೋ ಮಾಡ್ತಾ ಹೋಗ್ತಾಳೆ.
ಅವನ ಮಿಲಿಟರಿ ವೆಹಿಕಲ್ ನಲ್ಲಿ ಎತ್ತಿ ಬಚ್ಚಿಟ್ಕೋತಾಳೆ. ಸೌತ್ ಕೊರಿಯಾದಿಂದ ಟರ್ಕಿ ಸೈನಿಕರಿಗೆ ಮೆಡಲ್ ಗಳನ್ನ ಕೊಡ್ತಾ ಇರ್ತಾರೆ. ಆಗ ಗಾಡಿಯಿಂದ ಇಳಿದು ಆಯ್ಲಾ ಅಲ್ಲಿಗೆ ಬರ್ತಾಳೆ. ಅವಳನ್ನ ನೋಡಿದ ನಂತರ ಡಿಸೈಡ್ ಮಾಡಲಾಗುತ್ತೆ ಎಲ್ಲಿವರೆಗೂ ಆಯ್ಲಾಳ ಫ್ಯಾಮಿಲಿ ಸಿಗೋದಿಲ್ವೋ ಅಲ್ಲಿವರೆಗೂ ಅವಳು ಸುಲೇಮಾನ್ ಹತ್ರನೇ ಇರ್ತಾಳೆ ಅಂತ. ಇದನ್ನ ಕೇಳಿ ಸುಲೇಮಾನ್ ಲವರ್ ನೂರಾನ್ ಕೂಡ ಸಂತೋಷಿಸ್ತಾಳೆ. ಆನಂತರವೂ ಆಯ್ಲಾ ಮತ್ತು ಸುಲೇಮಾನ್ ಯಾವಾಗಲೂ ಜೊತೆಯಲ್ಲೇ ಇರ್ತಾರೆ. ಅಂಡ್ ಆಯ್ಲಾ ಆ ಬ್ರಿಗೇಡ್ ನ ಮಗುವಾಗಿ ಬೆಳೆಯತೊಡಗುತ್ತಾಳೆ. ಸುಲೇಮಾನ್ ಕೂಡ ಅವಳನ್ನ ತನ್ನ ಮಗಳಾಗಿ ಮುದ್ದಿನಿಂದ ಬೆಳೆಸತೊಡಗುತ್ತಾನೆ. ಆಯ್ಲಾ ಕೂಡ ಎಲ್ಲರ ಜೊತೆ ಇರ್ತಾ ನಿಧಾನವಾಗಿ ಟರ್ಕಿಶ್ ಭಾಷೆಯನ್ನ ಕಲಿಯತೊಡಗುತ್ತಾಳೆ. ಕೆಲವು ದಿನಗಳ ನಂತರ ಆಯ್ಲಾ ಫಸ್ಟ್ ಟೈಮ್ ಮಾತಾಡ್ತಾಳೆ. ಅವಳ ಮುದ್ದು ಮಾತುಗಳನ್ನು ಕೇಳಿ ಅಲ್ಲಿದ್ದ ಸೈನಿಕರೆಲ್ಲರೂ ಕೂಡ ಎಮೋಷನಲ್ ಆಗ್ತಾರೆ. ಆಯ್ಲಾಗೆ ಸುಲೇಮಾನ್ ಅಕ್ಷರಗಳನ್ನು ಓದೋದನ್ನ ಕಲಿಸತೊಡಗುತ್ತಾನೆ. ಬರ್ತಾ ಬರ್ತಾ ಆಯ್ಲಾ ಆತನನ್ನೇ ತನ್ನ ಫಾದರ್ ಅಂತ ಅಂದ್ಕೊಳ್ತಾಳೆ. ಇನ್ನು ಸಾದಿಕ್ ಅಳ್ಳಿಯವರಿಂದ ಒಂದಷ್ಟು ಮೆಟೀರಿಯಲ್ ಅನ್ನು ಕಲೆಕ್ಟ್ ಮಾಡಿ ಒಂದು ಬೈಕ್ ಅನ್ನು ರೆಡಿ ಮಾಡ್ತಾ ಇರ್ತಾನೆ. ಆದ್ರೆ ಸೈನಿಕರು ಅಳ್ಳಿಯವರಿಂದ ಮೆಟೀರಿಯಲ್ ಸಂಗ್ರಹಿಸೋದನ್ನ ಆರ್ಮಿಯಲ್ಲಿ ನಿಷೇಧಿಸಲಾಗಿರುತ್ತೆ. ಸಾದಿಕ್ ನ ಈ ಕೆಲಸವನ್ನ ಅಪರಾಧವೆಂದು ಪರಿಗಣಿಸಲಾಗುತ್ತೆ. ಆದ್ರೆ ಸಾದಿಕ್ ಆಯ್ಲಾಗಾಗಿ ಒಂದು ಸ್ಮಾರ್ಟ್ ಬೈಕ್ ಅನ್ನ ರೆಡಿ ಮಾಡ್ತಾ ಇರ್ತಾನೆ. ಯಾಕಂದ್ರೆ ಅವನಿಗೊಬ್ಬ ಪುಟ್ಟ ತಂಗಿ ಇದ್ದಾಳೆ. ಆಯ್ಲಾಳನ್ನು ಕೂಡ ಆತ ತಂಗಿ ಅಂತಲೇ ಭಾವಿಸಿರ್ತಾನೆ. ಒಂದಷ್ಟು ಸಮಯದ ನಂತರ ಅವರಿಗೆ ಕೆಲವು ದಿನ ರಜೆ ಸಿಗುತ್ತೆ. ಅವರೆಲ್ಲರೂ ಕೂಡ ಖುಷಿಯಾಗಿ ಟೋಕಿಯೋಗೆ ಹೋಗ್ತಾರೆ. ಅಲ್ಲೆಲ್ಲ ಖುಷಿಯಾಗಿ ಸುತ್ತಾಡ್ತಾರೆ. ರಾತ್ರಿ ಅವರೆಲ್ಲ ನಾವು ಒಂದು ವೇಳೆ ಯುದ್ಧ ಮುಗಿದ ನಂತರ ಟರ್ಕಿಗೆ ವಾಪಸ್ ಹೊರಟೋದ್ರೆ ಆಯ್ಲಾಳನ್ನ ಬಿಟ್ಟೋಗೋದು ಹೇಗೆ ಅಂತ ಅಂದ್ಕೊಳ್ತಾ ಇರ್ತಾರೆ. ಆಮೇಲೆ ಆಯ್ಲಾ ಏನಾಗ್ತಾಳೋ ಏನೋ ಅಂತ ಆತಂಕ ಪಡ್ತಾ ಇರ್ತಾರೆ. ಇನ್ನು ಆ ಬ್ರಿಗೇಡ್ ನ ಸೀನಿಯರ್ ಆಫೀಸರ್ ಅಲ್ಲಿಗೆ ಮರ್ಲಿನ್ ಮನ್ರೋ ಅಂದ್ರೆ ವಿಪರೀತ ಹುಚ್ಚು. ಲೈಫ್ ಅಲ್ಲಿ ಒಂದ್ಸಾರಿಯಾದ್ರೂ ಅವಳ ಆಟೋಗ್ರಾಫ್ ಪಡ್ಕೋಬೇಕು ಅಂತ ಅಂದ್ಕೊಳ್ತಾ ಇರ್ತಾನೆ. ಅಂಡ್ ಅವನಿಗೆ ಡ್ಯೂಟಿ ಇರೋದ್ರಿಂದ ಮರ್ಲಿನ್ ಮನ್ರೋ ಕಾನ್ಸರ್ಟ್ ಗೆ ಹೋಗೋದಕ್ಕಾಗಲ್ಲ. ಹೀಗಾಗಿ ಎಲ್ಲರ ಮೇಲೂ ಆತ ಸಿಟ್ಟಾಗ್ತಾ ಇರ್ತಾನೆ. ಆಗ ಸುಲೇಮಾನ್ ಅವನಿಗೆ ಸಮಾಧಾನ ಹೇಳ್ತಾ, ನಿನ್ನ ಪ್ಲೇಸ್ ನಲ್ಲಿ ಇವತ್ತು ಯಾರಾದ್ರೂ ಡ್ಯೂಟಿ ಮಾಡ್ತಾರೆ ಬಿಡು ಅಂತ ಹೇಳಿ ಇವತ್ತು ಏನೇ ಆಗ್ಲಿ ಮರ್ಲಿನ್ ಮನ್ರೋ ಆಟೋಗ್ರಾಫ್ ಅನ್ನ ತಗೊಂಡೇ ಬರೋಣ ಅಂತಾನೆ. ಆಯ್ಲಾ ಸಹಾಯದಿಂದ ಕಷ್ಟಪಟ್ಟು ಮರ್ಲಿನ್ ಮನ್ರೋ ಆಟೋಗ್ರಾಫ್ ತಗೊಳ್ತಾರೆ. ಸೀನಿಯರ್ ಆದಂತ ಅಲಿ ಇದರಿಂದ ತುಂಬಾ ಖುಷಿ ಆಗ್ತಾನೆ. ಸರಿಯಾಗಿ ಅದೇ ಸಮಯದಲ್ಲಿ ಡ್ಯೂಟಿ ಮಾಡ್ತಾ ಇರಬೇಕಾದ್ರೆ ಅಲ್ಲಿಗೆ ಬುಲೆಟ್ ನುಗ್ಗುತ್ತೆ. ಸುಲೇಮಾನ್ ಒಬ್ಬ ಒಳ್ಳೆಯ ಫ್ರೆಂಡ್ ಅನ್ನ ಕಳೆದುಕೊಳ್ತಾನೆ. ಅದಾಗಲೇ ಯುದ್ಧದಲ್ಲಿ ಟರ್ಕಿಶ್ ಸೈನಿಕರು ಪಾಲ್ಗೊಂಡು ವರ್ಷಗಳಾಗಿರ್ತವೆ. ಒಂದಷ್ಟು ಜನ ರಜೆಯ ಮೇಲೆ ತಮ್ಮ ತಮ್ಮ ಊರುಗಳಿಗೆ ವಾಪಸ್ ಹೊರಟಿರ್ತಾರೆ. ಆದ್ರೆ ಸುಲೇಮಾನ್ ಮಾತ್ರ ಊರಿಗೆ ಹೋಗದೆ ಅಲ್ಲೇ ಉಳಿದುಕೊಳ್ತಾನೆ. ಕೆಲವು ಸಮಯದ ನಂತರ ಹೊಸ ಬೆಟಾಲಿಯನ್ ಅಲ್ಲಿಗೆ ಬರುತ್ತೆ. ಇನ್ನು ಇತ್ತ ನೂರಾನ್ ರಿಕ್ವೆಸ್ಟ್ ಮಾಡಿದ್ದರಿಂದಾಗಿ ಸುಲೇಮಾನ್ ಗಾಗಿ ಒಂದು ಸಾಂಗ್ ರೇಡಿಯೋದಲ್ಲಿ ಪ್ಲೇ ಆಗುತ್ತೆ. ಆಗ ಅಲ್ಲಿದ್ದಂತಹ ಎಲ್ಲರಿಗೂ ಗೊತ್ತಾಗುತ್ತೆ ನೂರಾನ್ ಮತ್ತು ಸುಲೇಮಾನ್ ರ ಪ್ರೀತಿ ಎಷ್ಟು ಗಾಢವಾಗಿದೆ ಅಂತ. ಸಾಂಗ್ ಕೇಳ್ತಾ ಕೇಳ್ತಾ ಸುಲೇಮಾನ್ ಆಯ್ಲಾಗೆ ಹೇಳ್ತಾನೆ, ನಾನು ಊರಿಗೆ ವಾಪಸ್ ಹೋದ್ರೆ ನಿನ್ನನ್ನು ಕೂಡ ಜೊತೆಯಲ್ಲಿ ಕರ್ಕೊಂಡು ಹೋಗ್ತೀನಿ ಅಂತ. ನಂತರ ಸುಲೇಮಾನ್ ನನ್ನ ಲೀವ್ ಮೇಲೆ ಮನೆಗೆ ಕಳಿಸಲಾಗುತ್ತೆ. ಆದ್ರೆ ಆಯ್ಲಾಳನ್ನ ಟರ್ಕಿಗೆ ಕರೆದುಕೊಂಡು ಹೋಗಲು ನಿರಾಕರಿಸಲಾಗುತ್ತೆ. ಬಿಕಾಸ್ ಗವರ್ಮೆಂಟ್ ರೂಲ್ಸ್. ಇಲ್ಲೊಬ್ಬ ಕೊರಿಯನ್ ಟೀಚರ್ ಇದ್ದಾರೆ, ಅವರ ಅನಾಥಾಶ್ರಮದಲ್ಲಿ ಆಯ್ಲಾಳನ್ನ ಸ್ಟಡೀಸ್ಗೆ ಕಳಿಸಲಾಗುತ್ತೆ ಅಂತ ಹೇಳ್ತಾರೆ. ಸುಲೇಮಾನ್ ಹೇಳ್ತಾನೆ ಅಲ್ಲಿ ಅವಳಿಗೆ ಅಡ್ಜಸ್ಟ್ ಆಗೋದಕ್ಕೆ ಕಷ್ಟ ಆಗ್ಬೋದು ಅಂತ. ನಂತರ ಆತನೇ ಅವಳನ್ನ ಅನಾಥಾಶ್ರಮಕ್ಕೆ ಬಿಡೋದಕ್ಕೆ ಹೋಗ್ತಾನೆ. ನೀನೀಗ ಬೆಳೆದು ದೊಡ್ಡವಳಾಗ್ತಾ ಇದೀಯಾ, ಹಾಗಾಗಿ ನಿನಗೆ ಎಜುಕೇಶನ್ ಬೇಕು ಮತ್ತು ನೀನು ಚೆನ್ನಾಗಿ ಓದ್ಕೋಬೇಕು ಅಂತ ಆಯ್ಲಾಗೆ ಹೇಳ್ತಾನೆ. ನಂತರ ಸುಲೇಮಾನ್ ಮತ್ತು ಅವರ ಸುಪೀರಿಯರ್ ವಾಪಸ್ ಹೊರಡೋದಕ್ಕೆ ರೆಡಿ ಆಗ್ತಾರೆ. ಆದ್ರೆ ಸುಲೇಮಾನ್ ಇನ್ನು ಅಳ್ತಾನೆ ಇರ್ತಾನೆ. ಅವನು ನಡೀತಾ ಹೋಗ್ತಾ ಇರಬೇಕಾದ್ರೆ ಆಯ್ಲಾ ಮತ್ತೆ ಅವನ ಹಿಂದೆ ಓಡೋಡಿ ಬರ್ತಾಳೆ. ಆಮೇಲೆ ಏನಾಗುತ್ತೆ ಅಂದ್ರೆ ಆತ ಊರಿಗೆ ವಾಪಸ್ ಹೋಗ್ತಾ ಇರಬೇಕಾದ್ರೆ ಅವಳನ್ನ ಒಂದು ಬ್ಯಾಗ್ ನಲ್ಲಿ ಬಚ್ಚಿಟ್ಟುಕೊಂಡು ಹೋಗ್ತಾನೆ. ಆತ ಸೆಕ್ಯೂರಿಟಿ ಚೆಕಿಂಗ್ ನಲ್ಲಿ ಪಾಸ್ ಆಗಿ ಮುಂದಕ್ಕೆ ಹೋಗ್ತಾನೆ. ಆದ್ರೆ ಅವನ ಸುಪೀರಿಯರ್ ಮತ್ತು ಕೊರಿಯನ್ ಟೀಚರ್ ಅಲ್ಲಿಗೆ ಬರ್ತಾರೆ. ಸುಲೇಮಾನ್ ನನ್ನ ಆಯ್ಲಾ ಬಗ್ಗೆ ಕೇಳ್ತಾರೆ. ಆಗ ಆಯ್ಲಾ ಬ್ಯಾಗ್ ನಲ್ಲಿ ಇರುವಂತ ವಿಷಯ ಹೊರಕ್ಕೆ ಬರುತ್ತೆ. ಸುಲೇಮಾನ್ಗೆ ಇದರಿಂದಾಗಿ ಶಿಕ್ಷೆ ಆಗೋದಿಲ್ಲವಾದ್ರೂ ತಕ್ಷಣ ಆರ್ಮಿ ಕ್ಯಾಂಪ್ ನಿಂದ ಹೊರಕ್ಕೆ ಹೋಗುವಂತೆ ಹೇಳಲಾಗುತ್ತೆ ಮತ್ತು ಒಂದಷ್ಟು ವರ್ಷಗಳ ನಂತರ ನೀನು ಆಯ್ಲಾಳನ್ನ ಮೀಟ್ ಮಾಡಬಹುದು ಅಂತಲೂ ಹೇಳಲಾಗುತ್ತೆ. ಫೈನಲಿ ಸುಲೇಮಾನ್ ಮತ್ತು ಆಯ್ಲಾ ಬೇರೆಯಾಗಲೇಬೇಕಾಗುತ್ತೆ. ಅಲ್ಲಿಂದ ಹೊರಕ್ಕೆ ಹೋಗ್ಬೇಕಾದ್ರೆ ಸುಲೇಮಾನ್ ಆಯ್ಲಾಗೆ ಹೇಳ್ತಾನೆ, ನಾನು ಮತ್ತೆ ನಿನ್ನ ಮೀಟ್ ಮಾಡೋದಕ್ಕೆ ಮತ್ತೆ ಬಂದೇ ಬರ್ತೀನಿ, ಆಮೇಲೆ ನಾವ್ಯಾವತ್ತೂ ಕೂಡ ಬೇರೆ ಆಗಲ್ಲ ಅಂತ ಹೇಳ್ತಾನೆ.
ಇಷ್ಟವಿಲ್ಲದಿದ್ದರೂ ಸುಲೇಮಾನ್ ಐಲಾಳನ್ನು ಬಿಟ್ಟು ಟರ್ಕಿಗೆ ಬರ್ತಾನೆ. ವಾಪಸ್ ಬಂದ ನಂತರ ಅವನಿಗೆ ಗೊತ್ತಾಗುತ್ತೆ ಗೆಳತಿ ನೂರಾನ್ಳ ಮದುವೆ ಆಗಿ ಹೋಗಿದೆ ಅಂತ. ಸುಲೇಮಾನ್ ಕೂಡ ಕೊರಿಯಾದಲ್ಲೇ ಇದ್ದು ಬಿಟ್ಟಿದ್ದರಿಂದ ನೂರಾನ್ ಕೂಡ ಏನು ಮಾಡೋದಕ್ಕಾಗಿರೋದಿಲ್ಲ. ಆನಂತರ ಅವನು ಆ ಸಿಟಿಯನ್ನು ಬಿಟ್ಟು ತನ್ನ ಪೇರೆಂಟ್ಸ್ ಇರುವಂತ ಇಸ್ತಾಂಬುಲ್ಗೆ ಹೊರಟು ಹೋಗ್ತಾನೆ. ಯಾಕಂದ್ರೆ ಈಗ ಅವನ ಜೊತೆ ಅವನ ಗೆಳೆಯ ಇರಲ್ಲ, ಇದ್ದಂತಹ ಗೆಳತಿ ಕೂಡ ಈಗ ಇವನವಳಾಗಿರಲ್ಲ. ನಂತರ ಅವನು ತನ್ನ ಬಾಲ್ಯದ ಗೆಳತಿ ನಿಮಿತ್ಲನ್ನ ಮದುವೆ ಆಗ್ತಾನೆ. ಅಲ್ಲಿಂದ ಅವನ ಫ್ಯಾಮಿಲಿ ಒಂದು ಹೊಸ ಮನೆಗೆ ಶಿಫ್ಟ್ ಆಗುತ್ತೆ. ಆದ್ರೆ ಸುಲೇಮಾನ್ ಈಗಲೂ ಕೂಡ ಖುಷಿಯಾಗಿ ಇರಲಾರದೆ ಹೋಗ್ತಾನೆ. ಅವನ ಪತ್ನಿಗೆ ಗೊತ್ತಿರುತ್ತೆ ಆತ ಐಲಾಳನ್ನ ಹುಡುಕ್ತಾ ಇದ್ದೇನೆ ಅಂತ. ಈ ಬಗ್ಗೆ ನೀನು ಕೊರಿಯನ್ ಎಂಬೆಸಿ ಹತ್ರ ಹೋಗಿ ಮಾತಾಡು ಅಂತ ಅವಳು ಸಲಹೆ ಕೊಡ್ತಾಳೆ. ಐಲಾಳನ್ನ ಹುಡುಕೋದಕ್ಕೆ ಸಪೋರ್ಟ್ ಮಾಡ್ತಾಳೆ. ಸುಲೇಮಾನ್ ಪ್ರತಿಯೊಂದು ಜಾಗದಲ್ಲೂ ಐಲಾಳ ಬಗ್ಗೆ ವಿಚಾರಿಸ್ತಾನೆ. ನಂತರ ಕೊರಿಯನ್ ಎಂಬೆಸಿಯವರು ಇವನನ್ನ ಕರೆಸಿ ಮಾತಾಡ್ತಾರೆ. ನಂತರ ಅವರು ಹೇಳ್ತಾರೆ ಐಲಾ ಅನ್ನೋ ಹುಡುಗಿಯನ್ನ ಹುಡ್ಕೋದಕ್ಕೆ ಆಗಲ್ಲ ಅಂತ, ಯಾಕಂದ್ರೆ ಆಕೆ ಹೆಸರು ಟರ್ಕಿಶ್, ಇಷ್ಟೊತ್ತಿಗಾಗಲೇ ಆಕೆ ಹೆಸರು ಬದಲಾಗಿ ಹೋಗಿರುತ್ತೆ ಅಂತಲೂ ಹೇಳ್ತಾರೆ. ಸುಲೇಮಾನ್ ಅಂದ್ಕೊಳ್ತಾನೆ ನೂರಾನ್ ತರ ಐಲಾ ಕೂಡ ತನ್ನನ್ನು ಮರೆತು ಹೋಗಿರ್ಬೋದು ಅಂತ. ಆಗ ಅವನ ಪತ್ನಿ ಅವನಿಗೆ ಸಮಾಧಾನ ಮಾಡ್ತಾ ಎಲ್ಲರೂ ಐಲಾಳನ್ನು ಹುಡುಕ್ತಾ ಇದ್ದಾರೆ, ಒಂದಲ್ಲ ಒಂದಿನ ಐಲಾ ಸಿಕ್ಕೇ ಸಿಗ್ತಾಳೆ ಅಂತ ಹೇಳ್ತಾಳೆ. ಅದಾಗಿ ಸರಿಯಾಗಿ 47 ವರ್ಷಗಳು ಕಳೆದು ಹೋಗ್ತವೆ. ಸುಲೇಮಾನ್ ಮತ್ತು ನಿಮಿತ್ ಇಷ್ಟು ವರ್ಷಗಳಾದರೂ ಕೂಡ ಐಲಾಳನ್ನು ಹುಡುಕಲಾಗದೆ ಹೋಗ್ತಾರೆ. ಇನ್ನು ಭೂಕಂಪದಿಂದಾಗಿ ಜನರೆಲ್ಲರೂ ಕೂಡ ತಮ್ಮ ತಮ್ಮ ಪರಿವಾರಗಳನ್ನ ಸೇಫ್ ಮಾಡ್ತಾ ನೋಡಿಕೊಳ್ತಾ ಇರ್ತಾರೆ. ಅಲ್ಲಿ ಕುಳಿತ ಸುಲೇಮಾನ್ ಆಗ್ಲೂ ಕೂಡ ಐಲಾಳ ಬಗ್ಗೆನೆ ಯೋಚನೆ ಮಾಡ್ತಿರ್ತಾನೆ. ಅವಳ ಬಾಲ್ಯದ ವಸ್ತುಗಳನ್ನ ಜೋಪಾನ ಮಾಡ್ತಿರ್ತಾನೆ. ಐಲಾಳನ್ನ ಬಿಟ್ಟು ಬರುವಾಗ ಆತ ಅವಳಿಗೊಂದು ಪ್ರಾಮಿಸ್ ಮಾಡಿರ್ತಾನೆ, ಸಾಯುವಷ್ಟರಲ್ಲಿ ಆ ಪ್ರಾಮಿಸ್ ಅನ್ನ ಉಳಿಸ್ಕೊಳ್ಳೇಬೇಕು ಅಂದ್ಕೊಳ್ತಾನೆ. 2002 ಫಿಫಾ ವರ್ಲ್ಡ್ ಕಪ್ ನ ಮ್ಯಾಚ್ ನಲ್ಲೂ ಕೂಡ ಆತ ಐಲಾಳನ್ನ ಹುಡುಕ್ತಾ ಇರ್ತಾನೆ. ಇದರಿಂದಾಗಿ ಸುಲೇಮಾನ್ ಮತ್ತು ನಿಮಿತ್ ದಂಪತಿಯ ಮಗಳು ಅಂದ್ರೆ ಸುಲೇಮಾನ್ನ ಮಗಳು ಬೇಜಾರಾಗ್ತಾ ಇರ್ತಾಳೆ. ಆದ್ರೂ ಕೂಡ ಅವನಿಗೆ ಐಲಾ ಬಗ್ಗೆನೇ ಯೋಚನೆ. ನೆಕ್ಸ್ಟ್ ಡೇ ನಿಮಿತ್ ಹೇಳ್ತಾಳೆ ಒಬ್ಬ ರಿಪೋರ್ಟರ್ ಕಾಲ್ ಬಂದಿತ್ತು ಅಂತಲೂ, ನಾನು ಸುಲೇಮಾನ್ರ ಕಥೆಯನ್ನ ಸಿನಿಮಾ ಮಾಡ್ತೀನಿ ಅಂತಲೂ, ಆ ಮೂಲಕ ಐಲಾಳನ್ನ ಹುಡುಕೋದಕ್ಕೆ ಸಹಾಯ ಮಾಡ್ತೀನಿ ಅಂತಲೂ ಹೇಳಿರ್ತಾನೆ. ನಂತರ ಸುಲೇಮಾನ್ನ ಕಥೆಯನ್ನ ಕೇಳಿ ರಿಪೋರ್ಟರ್ ಐಲಾಳನ್ನ ಸರ್ಚ್ ಮಾಡತೊಡಗ್ತಾನೆ. ಐಲಾ ಓದ್ತಿದ್ದಂತ ಸ್ಕೂಲ್ ಕಾಲೇಜುಗಳಲ್ಲಿ ಡೀಟೇಲ್ಸ್ ಅನ್ನ ಕಲೆಕ್ಟ್ ಮಾಡ್ತಾನೆ. ಆನಂತರ ಆ ರಿಪೋರ್ಟ್ಗೆ ಒಂದು ವಿಷಯ ತಿಳಿಯುತ್ತೆ, ಒಬ್ಬ ಹೆಂಗಸಿದ್ದಾಳೆ ಆಕೆ ತನ್ನನ್ನು ತಾನು ಐಲಾ ಅಂತ ಅಂದ್ಕೊಳ್ತಿದ್ದಾಳೆ ಅಂತ. ನಂತರ ಆಕೆಯನ್ನ ಮೀಟ್ ಮಾಡಿ ಒಂದಷ್ಟು ಹಳೆಯ ಫೋಟೋಗಳನ್ನ ತೋರಿಸ್ತಾರೆ. ಆ ಫೋಟೋಗಳನ್ನ ನೋಡಿದ ತಕ್ಷಣ ಆ ಹೆಂಗಸಿಗೆ ಅಂದ್ರೆ ಐಲಾಗೆ ಹಳೆಯ ನೆನಪುಗಳು ಹಸಿರಾಗ್ತವೆ. ಅಂಡ್ ಅಲ್ಲಿದ್ದವರಿಗೆ ಕನ್ಫರ್ಮ್ ಆಗುತ್ತೆ ಈಕೆನೆ ಐಲಾ ಅಂತ. ಐಲಾ ತನ್ನ ಫಾದರ್ ಅನ್ನ ಬೇಗ ನೋಡ್ಬೇಕು ಅಂತ ಚಡಪಡಿಸತೊಡಗ್ತಾಳೆ. 2010 ಸುಲೇಮಾನ್ನ ಕೊರಿಯಾಗೆ ಕರ್ಕೊಂಡು ಬರಲಾಗುತ್ತೆ. ಪೂರಾ 60 ವರ್ಷಗಳ ನಂತರ ಸುಲೇಮಾನ್ ತನ್ನ ಮಗಳು ಐಲಾಳನ್ನ ನೋಡ್ತಾನೆ. ನೋಡುತ್ತಲೇ ಐಲಾಳನ್ನ ಗುರುತಿಡಿತಾನೆ. ಆತ ಐಲಾಳನ್ನ ಮತ್ತೆ ಮೀಟ್ ಮಾಡ್ತೀನಿ, ಬಂದೇ ಬರ್ತೀನಿ ಅಂತ ಹೇಳಿ ತುಂಬಾ ಕಾಲವಾಗಿರ್ಬೋದು, ವರ್ಷಗಳು ಉರುಳಿ ಹೋಗಿರ್ಬೋದು, ಆದ್ರೆ ಸುಲೇಮಾನ್ ತನ್ನ ಪ್ರಾಮಿಸ್ ಅನ್ನ ಉಳಿಸಿಕೊಂಡಿರ್ತಾನೆ. ಆತ ಮತ್ತೆ ತನ್ನ ಮಗಳ ಹತ್ರಕ್ಕೆ ವಾಪಸ್ ಬಂದಿರ್ತಾನೆ. ಮತ್ಯಾವತ್ತೂ ಕೂಡ ಆತ ತನ್ನ ಮಗಳಿಂದ ದೂರವಾಗಲ್ಲ. ನಮಸ್ಕಾರ.